ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು PLC ಯ ಎರಡನೇ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇನೆ. ಅದು ಯಾವ್ದು ಅಂತ ಹೇಳಿದ್ರೆ, ಎಕ್ಸಿಕ್ಯೂಷನ್ ಆಫ್ ಎನರ್ಜೈಸ್ಡ್ ಮೋಟರ್ ಆರ್ ಬಲ್ಬ್ ಯೂಸಿಂಗ್ ಸ್ವಿಚಸ್ ಇನ್ ಪ್ಯಾರಲಲ್. ಇದನ್ನ KV16 ಮುಖಾಂತರ ಯಾವ ರೀತಿ ಕಂಪೈಲೇಷನ್ ಅಂಡ್ ಸಿಮ್ಯುಲೇಷನ್ ಮಾಡಬಹುದು ಅಂತ ನಿಮ್ಗೆ ಇವತ್ತು ನನ್ನದೇ ಆದ ಸ್ಟೈಲ್ ನಲ್ಲಿ ತೋರಿಸ್ತಾ ಇದ್ದೇನೆ. ಈ ಪ್ರೋಗ್ರಾಮ್ ಇದು 4 SEM ಮೆಕ್ಯಾನಿಕಲ್ ನಲ್ಲಿ ಬರ್ತದಲ್ವಾ ಸಬ್ಜೆಕ್ಟ್, ಅದು ಎಲಿಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಥವಾ ಜನರಲ್ ಆಗಿ ನಾವು ಸಬ್ಜೆಕ್ಟ್ ಅನ್ನು ಹೇಳ್ಬೇಕಾದ್ರೆ ಮೆಕಾಟ್ರಾನಿಕ್ಸ್ ಅಂತ ಕರಿತೀವಿ. ಈ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತದ್ದು. ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದರ ಉಪಯೋಗನ ಎಲ್ಲರೂ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಗಳು ತಗೋಬೇಕು ಅಂತ ನಿಮ್ಮ ಹತ್ರ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಅಲ್ಟಿಮೇಟ್ ಆಗಿ ಸ್ವಿಚಸ್ ಇನ್ ಪ್ಯಾರಲಲ್ ಅನ್ನುವಂತ PLC ಪ್ರೋಗ್ರಾಮ್ ಅನ್ನ ನೀವು ಈ ರೀತಿ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ ಏನು ಸ್ವಿಚಸ್ ಗಳಿದಾವಲ್ವಾ, ಇದು ಒಂದ್ ಸ್ವಿಚ್, ಇನ್ನೊಂದ್ ಸ್ವಿಚ್, ಇದು ಎರಡನ್ನು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಇದೆ. ಈ ಪ್ರೋಗ್ರಾಮ್ ಅನ್ನ ಸಿಮ್ಯುಲೇಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಪ್ರೋಗ್ರಾಮ್ ವರ್ಕ್ ಆಗ್ತಿರೋದು ಆರ್ ಲಾಜಿಕ್ ಗೇಟ್ ಪ್ರಕಾರ, ಹೌದಾ? ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಲ್ಯಾಡರ್ ಡೈಗ್ರಾಮ್ ಫಾರ್ ಆರ್ ಗೇಟ್ ಇದರಲ್ಲಿ. ಸೊ ಇದು ನೋಡಿ, ಇದು ಲ್ಯಾಡರ್ ಡೈಗ್ರಾಮ್. ಇದರಲ್ಲಿ ಸ್ವಿಚಸ್ ಗಳು ಪ್ಯಾರಲಲ್ ಕನೆಕ್ಷನ್ ಆಗಿದಾವೆ. ಇದು ಇನ್ಪುಟ್ ಎ, ಇನ್ಪುಟ್ ಬಿ, ಇದು ಔಟ್ಪುಟ್ ಅಂತ ಹೇಳಿದ್ದೆ ನಾನು ನಿಮಗೆ ಕೊನೆಯ ವಿಡಿಯೋದಲ್ಲಿ ಹೇಳಿದ್ದೆ. ಫಸ್ಟ್ ಪ್ರೋಗ್ರಾಮ್ ಮಾಡುವಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಹೇಳ್ಕೊಟ್ಟು ನಂತರ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಇದನ್ನ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಮೊದಲ ಪ್ರೋಗ್ರಾಮ್ ನ ವಿಡಿಯೋ ಏನಿದೆಯಲ್ವಾ ಅದನ್ನು ನೋಡ್ಕೋಬಹುದು. ಸೊ ಇದು PLC ಪ್ರೋಗ್ರಾಮ್ ಆಗಿದೆ. ಇಷ್ಟಾದ್ಮೇಲೆ ಇದನ್ನ ಟ್ರುತ್ ಟೇಬಲ್ ಆಫ್ ಆರ್ ಗೇಟ್ ಅಂತ ಹೇಳ್ತೀವಿ. ಇದರಲ್ಲಿ ಇನ್ಪುಟ್ ಎ, ಇನ್ಪುಟ್ ಬಿ ಅಂತ ನಾನು ಇಲ್ಲಿ ಕಾಲಮ್ ನ ತಗೊಂಡಿದ್ದೇನೆ. ಅದಾದ್ಮೇಲೆ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಆರ್ ಗೇಟ್ ಗೆ ಏನಾಗುತ್ತೆ, ಔಟ್ಪುಟ್ A+B ಅಂತ ಬರುತ್ತೆ, ಹೌದಾ? ಇಲ್ಲಿ ಇನ್ಪುಟ್ ಎ ಜಿಎಂ ಬಿ ನ 0001 10 11 ಅಂತ ತಗೊಂಡಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನಾನು ಲಿಸ್ಟ್ ಮಾಡೋದಿದೆ. ಸರಿನಾ, ಇದನ್ನ ಟ್ರುತ್ ಟೇಬಲ್ ಅಂತ ಕರಿತೀವಿ. ಇಷ್ಟಾದ್ಮೇಲೆ ಇಲ್ಲಿ ನೋಡ್ಕೋಬಹುದು ನೀವು ಆರ್ ಗೇಟ್ ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಈ ರೀತಿ ಇದೆ. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ನೀವು ನೋಡ್ಕೋಬಹುದು ಇನ್ಪುಟ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ಇನ್ಪುಟ್ ಎ, ಇನ್ಪುಟ್ ಬಿ ಅಂತ ತಗೊಂಡಿದ್ದೇನೆ. ಇದನ್ನ ಸಿಂಬಾಲಿಕ್ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಔಟ್ಪುಟ್ ಏನು ಬಲಭಾಗದಲ್ಲಿ ಕಾಣಿಸ್ತಿದ್ಯಲ್ವಾ, ಔಟ್ಪುಟ್ ಯಾವ ರೀತಿ ಲಾಜಿಕ್ ಗೇಟ್ ಅನ್ನು ಯೂಸ್ ಮಾಡಿದ ನಾನು A+B ಅಂತ ಹಾಕಿದ್ದಾರೆ. ಸರಿನಾ? ಸೊ ಇಷ್ಟಾದ್ಮೇಲೆ ನೋಡಿ, ಈ ಲ್ಯಾಡರ್ ಡೈಗ್ರಾಮ್ ಅಂತ ಏನಿದೆ ಅಲ್ವಾ, ಇದನ್ನ ಯೂಸಿಂಗ್ ಸ್ವಿಚಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಕನೆಕ್ಟ್ ಮಾಡಬಹುದು ಅಂತ ಹೇಳೋದಾದ್ರೆ, ಇಲ್ಲಿ ನೋಡಿ ಇನ್ಪುಟ್ ಸ್ವಿಚ್ ಈ ರೀತಿ ಕಾಣಿಸ್ತಾ ಇದೆ. ಇದು ಕನೆಕ್ಷನ್ ಟರ್ಮಿನಲ್ ಏನು ಕನೆಕ್ಟ್ ಆಗಿಲ್ಲ, ಅಂದ್ರೆ ಇನ್ಪುಟ್ ಏನಿದೆ ಅಲ್ವಾ ಇದು ನಾರ್ಮಲಿ ಓಪನ್ ಆಗಿದೆ, ಅಂದ್ರೆ ಕಾಯಿಲ್ ಏನಾಗಿದೆ, ಡಿ ಎನರ್ಜೈಸ್ಡ್ ಆಗಿದೆ, ಹೌದಾ? ಅದೇ ರೀತಿ ಇನ್ಪುಟ್ ಬಿ ಇರ್ಬೋದು. ಇಲ್ಲಿ ನೋಡಿ ಇದು ನಾರ್ಮಲಿ ಎನೋ ಸ್ವಿಚ್, ಅಂದ್ರೆ ನಾರ್ಮಲಿ ಓಪನ್ ಸ್ವಿಚ್. ಅಂದ್ರೆ ಇಲ್ಲಿ ಸ್ವಿಚಸ್ ಯೂಸಿಂಗ್ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಏನಾಗಿದೆ, ಬಿ ಏನಾಗಿದೆ, ಡಿ ಎನರ್ಜೈಸ್ ಆಗಿದೆ, ಅಂದ್ರೆ ಕನೆಕ್ಷನ್ಸ್ ಆಗಿಲ್ಲ ಅಂತ. ಸರಿನಾ? ಇಲ್ಲಿ ಸೊಲೆನಾಯ್ಡ್ ಅಂತ ಏನು ಯೂಸ್ ಮಾಡ್ಕೊಂಡಿದ್ದೀನಿ, ಇದು ಔಟ್ಪುಟ್ ಗೆ ಸೊಲೆನಾಯ್ಡ್ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ಮೋಟರ್ ಅನ್ನ ಯೂಸ್ ಮಾಡ್ಕೋಬಹುದು, ಅಥವಾ ಬಲ್ಬ್ ಅನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು, ಹೌದಾ? ಇಷ್ಟಾದ್ಮೇಲೆ ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು PLC ಪ್ರೋಗ್ರಾಮ್ ನಲ್ಲಿ ಯಾವ್ದಂತ ಹೇಳಿದ್ರೆ, ಎಕ್ಸಿಕ್ಯೂಷನ್ ಆಫ್ ಎನರ್ಜೈಸ್ಡ್ ಮೋಟರ್ ಆರ್ ಬಲ್ಬ್ ಯೂಸಿಂಗ್ ಸ್ವಿಚಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಇದನ್ನ ಯಾವ ರೀತಿ PLC ಪ್ರೋಗ್ರಾಮ್ ನಲ್ಲಿ ಬರೆದು ಕಂಪೈಲೇಷನ್ ಮಾಡಿ ಇದನ್ನ ಸಿಮ್ಯುಲೇಟ್ ಮಾಡಬಹುದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಈ ನನ್ನ ಲ್ಯಾಪ್ಟಾಪ್ ನಲ್ಲಿ ಟಾಸ್ಕ್ ಬಾರ್ ನಲ್ಲಿ ಇಲ್ಲಿ ಕೆಳಗಡೆ ಇದೆ, ಇದನ್ನ KV ಬಿಲ್ಡರ್ ಅಂತ ಇದೆ, ಹೌದಾ? ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನ್ಯೂ ಪ್ರಾಜೆಕ್ಟ್ ಅನ್ನ ತಗೋಬೇಕು, ಅಂದ್ರೆ ನ್ಯೂ ಪೇಜ್ ಅನ್ನು ತಗೋಬೇಕು. ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿ. ಇಷ್ಟಾದ್ಮೇಲೆ ಇದು ಡಿಟೇಲ್ಸ್ ಕೇಳುತ್ತೆ, ಫೈಲ್ ನೇಮ್ ಏನ್ ಕೊಡ್ತೀರಾ ಅಂತ ಕೇಳುತ್ತೆ. ನಾನು ಇದನ್ನು 1 ಅಂತ ಕೊಡ್ತಾ ಇದ್ದೀನಿ. ಇದು ಎಲ್ ಹೋಗಿ ಸೇವ್ ಆಗ್ತಿದೆ, ಇದು ಸಿ ಡ್ರೈವ್ ಯೂಸರ್ಸ್ ಯೂಸರ್ ಡೆಸ್ಕ್ಟಾಪ್ ಅಲ್ಲಿ ಇದೆ. ನೀವು ಬೇಕಾದ್ರೆ ಇದನ್ನ ಎಲ್ ಬೇಕಾದ್ರೆ ಸೇವ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇಲ್ಲಿ ಸೆಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ಸ್ಕ್ರಾಲ್ ಮಾಡಿ ಡೆಸ್ಕ್ಟಾಪ್ ಅನ್ನ ಓಕೆ ಕೊಟ್ಟಿದ್ದೇನೆ, ಅದಕ್ಕೋಸ್ಕರ ಇದನ್ನ ತಗೊಂಡಿದೆ, ಇದನ್ನ ಓಕೆ ಕೊಟ್ಟೆ, ಹೌದಾ? ಇಷ್ಟಾದ್ಮೇಲೆ ಕೇಳ್ತಾ ಇದೆ ಚೇಂಜ್ PLC ಟೈಪ್ ಅಂತ ಕೇಳ್ತಾ ಇದೆ. ನಾನು ಇದನ್ನ KV 700 ಅಲ್ಲ, KVP 16 ಅಂತ ತಗೊಂಡಿದ್ದೇನೆ. ಇಷ್ಟಾದ್ಮೇಲೆ ಇದು ಓಕೆ ಮೇಲೆ, ಓಕೆ ಬಟನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಬಲಭಾಗದಲ್ಲಿ ಲ್ಯಾಡರ್ ಡೈಗ್ರಾಮ್ ಫಾರ್ ಆರ್ ಗೇಟ್ ಅನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ಇದ್ರ ಪ್ರಕಾರ ನೋಡಿ, ಈ PLC ಏನು ಲ್ಯಾಡರ್ ಡೈಗ್ರಾಮ್ ಇದೆ, ಹೌದಾ? ಇದ್ರ ಪ್ರಕಾರನೇ ನಾನು ಇಲ್ಲಿ ಪ್ರೋಗ್ರಾಮ್ ಅನ್ನ ಮಾಡ್ತಾ ಹೋಗ್ತಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಯೂಸ್ ಮಾಡೋದನ್ನ ನಾನು ಹೇಳಿದೆ, F9 ಅನ್ನ ಯೂಸ್ ಮಾಡ್ಕೊಂಡ್ರೆ ರಂಗ್ ಆಗುತ್ತೆ,
ರನ್ಸ್ ಗಳು ಬರುತ್ತೆ, ಅಂದ್ರೆ ಹಾರಿಜಾಂಟಲ್ ಲೈನ್ಸ್ ಗಳು ಬರುತ್ತೆ. ಲೆಫ್ಟ್ ಭಾಗದಲ್ಲಿ ಇರೋದು ಲೆಫ್ಟ್ ರೈಲ್, ಇದನ್ನ ರೈಟ್ ರೈಲ್ ಅಂತ ಕರಿತೀವಿ. ಇದನ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಈ ರಂಗ್ ಗಳನ್ನ ಯೂಸ್ ಮಾಡ್ಕೊಳ್ತೀವಿ. F9 ಅಂತ ಹೇಳಿದೆ, ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ರಂಗ್ ಬೇಕಾಗಿದೆ, ಹಂಗಾಗಿ ಇದನ್ನ ಹಾರಿಜಾಂಟಲ್ ಲೈನ್ಗೋಸ್ಕರ F9 ಅನ್ನ ಕ್ಲಿಕ್ ಮಾಡ್ಕೊಂಡೆ. ಅಷ್ಟಾದ್ಮೇಲೆ ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಒಂದ್ ಏನ್ ಬೇಕಾಗಿದೆ, ಇನ್ಪುಟ್ A ಅಂದ್ರೆ ಒಂದು ಸ್ವಿಚ್ ಅನ್ನು ಯೂಸ್ ಮಾಡ್ಕೋಬೇಕು. ಹಾಗಾಗಿ ಸ್ವಿಚ್ ಅನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಮೆಥಡ್ ಗಳಿದಾವೆ ಅಂತ ಹೇಳಿದೆ. ಇದು ನೇರವಾಗಿ ತಗೊಳ್ಳೋದಾದ್ರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ LD ಅಂತ ತಗೋಬೇಕಾಗತ್ತೆ. ಸರಿನಾ, ಇಲ್ಲಿ ನೋಡಿ ಇಲ್ಲಿ LD ಅನ್ನು ತೋರಿಸ್ತಾ ಇದ್ದೀನಿ, ಈಸಿ ಮೆಥಡ್ ಅನ್ನು ಮಾಡ್ಕೋಬಹುದು. ನೋಡಿ ಇಲ್ಲಿ LD ಇದೆ, ಇದನ್ನು ಕ್ಲಿಕ್ ಮಾಡಿ ಇದಕ್ಕೆ ಆಪರಾಂಡ್ ಗೆ ನೇಮ್ ಅನ್ನು ಕೊಟ್ಕೋಬೇಕಾಗತ್ತೆ. ಇಲ್ಲೇ ಟೈಪ್ ಮಾಡ್ಬೋದು 00000 ಅಂತ ಕೊಟ್ಟು ಓಕೆ ಕೊಟ್ಕೊಳ್ಳಿ. ಇಷ್ಟ ಮಾಡ್ಬೋದು, ಅಥವಾ ಇದನ್ನ ಮಾಡಿರೋದನ್ನ ಇರೇಸ್ ಮಾಡೋದು ಯಾವ ರೀತಿ ಅಂದ್ರೆ ಇದನ್ನ SF9 ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಈಸಿಯೆಸ್ಟ್ ಮೆಥಡ್ ನಲ್ಲಿ ಹೋಗ್ತಾ ಇದ್ದೀನಿ. ಇದನ್ನ ಏನ್ ತಗೊಳ್ತಿದ್ದೀನಿ ನಾನು, F5 ಇದೆ ಅಂದ್ರೆ ಎಂಟರ್ ನೋ ಕಾಂಟ್ಯಾಕ್ಟ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ. ಇಲ್ಲಿ ಟೈಪ್ ಮಾಡೋದಕ್ಕೆ ಕೇಳ್ತಾ ಇದೆ ಹೆಸರನ್ನ, 00000 ಆಲ್ರೆಡಿ ಬೈ ಡಿಫಾಲ್ಟ್ ಇದೆ, ಇದನ್ನ 0 ಅಂತ ತಗೊಂಡು ಓಕೆ ಕೊಟ್ಟೆ. ಸೊ ಇನ್ಪುಟ್ A ಆಯ್ತು. ಇಷ್ಟಾದ್ಮೇಲೆ ಇನ್ನೇನ್ ಬೇಕಂತ ನೋಡೋಣ ನಾವು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನ್ ಬೇಕು ನಮಗೆ, ರಂಗ್ ಬೇಕಾಗಿದೆ, ಇದನ್ನ ರಂಗ್ ಮಾಡಿ ಇಷ್ಟಾದ್ಮೇಲೆ ಏನ್ ಮಾಡ್ತಿದ್ದೀನಿ ನಾನು, ವರ್ಟಿಕಲಿ ಡೌನ್ವರ್ಡ್ ಅಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ. ಇದಾದ್ಮೇಲೆ ಇಲ್ಲಿ ರಂಗ್ ಅನ್ನು ತಗೊಳ್ತಾ ಇದ್ದೇನೆ, ಇಷ್ಟ ಆಯ್ತಾ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು F5 ಅನ್ನ ಕ್ಲಿಕ್ ಮಾಡ್ಕೊಂಡೆ. ಇದ್ರ ಮೇಲೆ ನೇಮ್ ಅನ್ನ 1 ಅಂತ ಕೊಡ್ತಾ ಇದ್ದೀನಿ, ಓಕೆ ಅಂತ ಕೊಟ್ಟೆ. ಇಷ್ಟಾದ್ಮೇಲೆ ಇಲ್ಲಿ ನೋಡ್ಕೋಬಹುದು ನೀವು, ಹೌದಾ. ಇಷ್ಟಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೊಂದು ಕನೆಕ್ಟ್ ಮಾಡಿದೀನಿ, ಹೌದಾ. ನೋಡಿ, ಇದನ್ನ ಇಲ್ಲೂ ಕನೆಕ್ಟ್ ಮಾಡಬಹುದು, ಅಥವಾ ಇದನ್ನ ಇಲ್ಲಿಗೂ ನೇರವಾಗಿ ಕನೆಕ್ಟ್ ಮಾಡ್ಕೋಬಹುದು, ಸರಿನಾ. ಸೊ ಇಷ್ಟಾದ್ಮೇಲೆ ನೋಡಿ ಇದೇನಾಗಿದೆ, ಇದನ್ನು ಬೇಕಾದ್ರೆ ಇರೇಸ್ ಮಾಡ್ಕೊಳ್ತಾ ಇದ್ದೇನೆ, ಇದನ್ನು ಇರೇಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನ ಇಲ್ಲಿ ಏನ್ ಮಾಡೋಣ ನಾವು, ಕಂಟಿನ್ಯೂಟಿ ಮಾಡಿ F9 ಗೆ ಕನೆಕ್ಟ್ ಮಾಡೋಣ, ಸರಿನಾ. ಇಷ್ಟಾದ್ಮೇಲೆ ಇಲ್ಲಿ ಬರ್ಬೋದು, ಇಲ್ಲಿ ಬಂದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತಿರ್ಗಾ F9 ಏನಿದೆ ಇದು ನೋಡಿ, ಇಲ್ಲಿ ಈ ತರ ಕನೆಕ್ಟ್ ಮಾಡಿದೀನಿ. ಇಲ್ಲಿ F9 ಅನ್ನ ಪ್ರೆಸ್ ಮಾಡ್ಕೊಂಡೆ, ಇಲ್ಲೂ F9 ಬಂದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನನಗೆ ಏನ್ ಬೇಕು, ಈಗ ನನಗೆ ಔಟ್ಪುಟ್ ಬೇಕು. ಇನ್ಪುಟ್ 2 ಅನ್ನು ತಗೊಂಡಾಗಿದೆ, ಇನ್ಪುಟ್ ಸ್ವಿಚ್ A ಇದು, ಇನ್ಪುಟ್ ಸ್ವಿಚ್ B ಆಗಿದೆ. ಇದಾದ್ಮೇಲೆ ಇಲ್ಲಿ ಔಟ್ಪುಟ್ ಬೇಕು ನನಗೆ, ಇಲ್ಲಿ ಔಟ್ಪುಟ್ ಅನ್ನು ನೇರವಾಗಿ ತಗೋಬಹುದು ನಾವು, ಸರಿನಾ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಕೊಳ್ಳಿ, ಬೈ ಡಿಫಾಲ್ಟ್ 0500 ಅಂತ ಇದೆ, ಅದನ್ನ ಓಕೆ ಅಂತ ಟೈಪ್ ಮಾಡ್ಕೊಳ್ತಾ ಇದ್ದೇನೆ, ಓಕೆನಾ. ಸೊ ಇದನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, F9 ಅನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ, ಇದನ್ನ ಕನೆಕ್ಟ್ ಮಾಡಿದೆ, ಹೌದಾ. ಇಷ್ಟಾದ್ಮೇಲೆ ಇಲ್ಲಿ ನಾವು ನೇರವಾಗಿ ಇಲ್ಲಿ ಕೆಳಗಡೆ ಬರೋಣ. ಇಲ್ಲಿ ನೋಡಿ F9 ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಕ್ಲಿಕ್ ಮಾಡ್ಕೋಬೇಕು. ಇದಾದ್ಮೇಲೆ ನಮ್ಗೆ ಇಲ್ಲಿ ಏನ್ ಬೇಕು, ನನಗೀಗ ಎಂಡ್ ಪ್ರೋಗ್ರಾಮ್ ಬೇಕು, ಹೌದಾ. ಅದಕ್ಕೋಸ್ಕರ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ, ENDE ಅಂತ ಇದೆ, ENDE ಅನ್ನ ಕ್ಲಿಕ್ ಮಾಡ್ಕೊಂಡೆ. ಇಷ್ಟಾದ್ಮೇಲೆ ಇದಕ್ಕೆ ಅಡ್ರೆಸ್ ಅನ್ನ ಕೊಡೋದು ಬೇಕಾಗಿಲ್ಲ, ಓಕೆ ಕೊಟ್ಕೊಳ್ಳಿ. ಇದಾದ್ಮೇಲೆ ಇನ್ನೊಮ್ಮೆ ತಿರ್ಗಾ F9 ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಇದ ಮೇಲೆ ಡಬಲ್ ಕ್ಲಿಕ್ ಮಾಡಿ NH ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ ಕೊಟ್ಬಿಡಿ, ಹೌದಾ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಪ್ರೋಗ್ರಾಮ್ ನಲ್ಲಿ ಇದ್ರ ಪ್ರಕಾರ ನಾನು ಸ್ಕೆಚ್ ಅನ್ನ ಬಿಡಿಸಾಗಿದೆ. ನೋಡಿ, ಇಲ್ಲಿ ಇನ್ಪುಟ್ A 00000 ಕೊಟ್ಟಿದ್ದೀನಿ, ಇನ್ಪುಟ್ B 00001 ಅಂತ ಕೊಟ್ಟಿದ್ದೇನೆ, ಔಟ್ಪುಟ್ ಇಲ್ಲಿ 0500 ಅಂತ ಇದೆ ಡಿಸ್ಕ್ರಿಪ್ಷನ್, ಹೌದಾ. ಇಷ್ಟಾದ್ಮೇಲೆ ನಾನೇನ್ ಮಾಡ್ತಾ ಇದ್ದೀನಿ ನಾನು, ಇಲ್ಲಿ ನೋಡಿ ಇದನ್ನ ಸಿಮ್ಯುಲೇಟ್ ಮಾಡೋಣ. ಸಿಮ್ಯುಲೇಟ್ ಮಾಡೋದಾದ್ರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಷ್ಟಾದ್ಮೇಲೆ ಸಿಮ್ಯುಲೇಟ್ ಮಾಡ್ಬೇಕು. ಈಗ ನಾನು ಸಿಮ್ಯುಲೇಟ್ ಮಾಡುವಾಗ ನೋಡಿ, ಇದನ್ನ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು, ಅಂದ್ರೆ ಇನ್ಪುಟ್ A ಮತ್ತು ಇನ್ಪುಟ್ B ಅನ್ನ 0 ತಗೋಬೇಕು. ನಾರ್ಮಲಿ ಓಪನ್, ನಾರ್ಮಲಿ ಓಪನ್ ಇದೆ, ಹಾಗಾಗಿ ಔಟ್ಪುಟ್ ಏನ್ ಬಂದಿದೆ ಇದು 0 ಇದೆ, ಹೌದಾ. ಸೊ ಈಗ ಏನ್ ಮಾಡೋಣ, ಫಸ್ಟ್ ನೋಡಿ ಇಲ್ಲಿ ಟೈಮರ್ ನ ಏನ್ ಸಿಂಬಲ್ ಕಾಣ್ತಿದೆ, ಇದನ್ನ ಆಫ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಕೊಳ್ಳಿ. ಫಸ್ಟ್ ಈಗ 00 ಇದ್ದಾಗ ಔಟ್ಪುಟ್ ಏನ್ ಬಂದಿದೆ, 0 ಬಂದಿದೆ. ಎರಡನೇ ಸಾಲ ನೋಡಿ, 01 ಅಂದ್ರೆ ಇಲ್ಲಿ 0 ಇರ್ಬೇಕು, ನಾರ್ಮಲಿ ಓಪನ್ ಇರ್ಬೇಕು. ಇಲ್ಲಿ ನಾರ್ಮಲಿ ಕ್ಲೋಸ್ ಮಾಡ್ತಿದ್ದೀನಿ, ಔಟ್ಪುಟ್ ಯಾವ ರೀತಿ ಬರ್ಬೇಕಂದ್ರೆ 1 ಬರುತ್ತೆ, ಹೌದಾ. ಅಂದ್ರೆ ಬಲ್ಬ್ ಶುಡ್ ಗ್ಲೋ, ಅಂದ್ರೆ ಇಲ್ಲಿ ಔಟ್ಪುಟ್ ನಿಮ್ಗೆ ತೋರಿಸ್ಬೇಕಾಗತ್ತೆ. ಹಾಗಾಗಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದಾಗ ಏನ್ ಬಂತಿಲ್ಲಿ, ಇನ್ನೊಮ್ಮೆ ತಿರ್ಗಾ ಇಲ್ಲಿ ನೋಡಿ, ನೋಡಿ 00 ಇದ್ದಾಗ ಇಲ್ಲಿ 0 ಬಂತು, ಔಟ್ಪುಟ್ ಬಂದಿಲ್ಲ. ಈಗ ಎರಡನೇದ ಏನ್ ಬಂತು, 01 ಅಂತ ಬಂದಾಗ, 0 ಮತ್ತು 1 ಅಂದ್ರೆ ಬಿ ಪಾರ್ಟ್ ಏನಿದೆ ಎನರ್ಜೈಸ್ಡ್ ಆದಾಗ ಏನಾಯ್ತು, ಸಪ್ಲೈ ಹೋಗ್ತಾ ಇದೆ, ಈ ರೀತಿ ಹೋಗಿ ಔಟ್ಪುಟ್ ಬಂದಿದೆ, ಔಟ್ಪುಟ್ 1 ಬಂದಿದೆ, ಹೌದಾ. ಈಗ ಮೂರನೇ ಆಪ್ಷನ್ ಅಂತ ತಗೊಳ್ತಿದ್ದೀನಿ, 10 ಬಂದಾಗ 1 ಬರ್ಬೇಕು ಔಟ್ಪುಟ್. ಇದನ್ನ ನೋಡ್ಕೊಳ್ಳೋಣ ನಾವು, ಇದನ್ನ ಡಿ ಎನರ್ಜೈಸ್ ಮಾಡ್ತಿದ್ದೀನಿ, ನೋಡಿ ಔಟ್ಪುಟ್ ಹೋಯ್ತು. ಇಲ್ಲಿ ಏನ್ ಮಾಡ್ತಿದ್ದೀನಿ ಈಗ ನಾನು, ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೀನಿ. ಎನರ್ಜೈಸ್ ಮಾಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಇದು, 10 ಅಂದ್ರೆ 10 ಮಾಡಿದಾಗ ಔಟ್ಪುಟ್ ಏನ್ ಬಂದಿದೆ, 10 ಮಾಡಿದಾಗ ಔಟ್ಪುಟ್ ಏನ್ ಬಂತು, 1 ಬಂದಿದೆ. ಅಂದ್ರೆ ಕಾಯಿಲ್ A ಅಥವಾ ಇನ್ಪುಟ್ A ಅಥವಾ ಇನ್ಪುಟ್ ಸ್ವಿಚ್ A ಅನ್ನ ಎನರ್ಜೈಸ್ ಮಾಡಿದಾಗ ಕನೆಕ್ಟಿವಿಟಿ ಈ ರೀತಿ ಆದಕ್ಕೆ ಇದೇನಾಗ್ತಿದೆ, ಔಟ್ಪುಟ್ ಬರ್ತಾ ಇದೆ.
ಹೌದಾ. ಲಾಸ್ಟ್ ಆಪ್ಷನ್ ಏನಿದ್ರು, ಎರಡು ಸ್ವಿಚ್ ಗಳು ಕ್ಲೋಸ್ಡ್ ಕಾಂಟ್ಯಾಕ್ಟ್ ಆದಾಗ, ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ ಆದಾಗ ಅಂದ್ರೆ ಎನರ್ಜೈಸ್ಡ್ ಆದಾಗ ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂದ್ರೆ ಒಂದ್ ಬರುತ್ತೆ. ಅದನ್ನು ನೋಡೋಣ ನೋಡಿ. ನೋಡಿ ಈ ರೀತಿ ಎರಡನ್ನು ಡಿ ಎನರ್ಜೈಸ್ ಮಾಡಿದಾಗ ಝೀರೋ ಬಂದಿದೆ ಔಟ್ಪುಟ್, ತೋರಿಸ್ತಾ ಇಲ್ಲ. ಈಗ ಎರಡನ್ನು ಎನರ್ಜೈಸ್ ಮಾಡ್ತಿದ್ದೀನಿ, ಎನರ್ಜೈಸ್ ಮಾಡಿದಾಗ ಏನಾಗುತ್ತೆ, ಸಪ್ಲೈ ಈ ರೀತಿ ಹೋಗಿ ಮೋಟರ್ ಅಥವಾ ಬಲ್ಬ್ ಅಥವಾ ಸೊಲೆನಾಯ್ಡ್ ಆನ್ ಆಗುತ್ತೆ. ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ಪುಟ್ ಎ ಒನ್ ಇನ್ಪುಟ್ ಬಿ ಒನ್ ಅಂದ್ರೆ ಎರಡು ಇನ್ಪುಟ್ಗಳು ಎನರ್ಜೈಸ್ ಆದಾಗ ಔಟ್ಪುಟ್ ಏನ್ ಬರುತ್ತೆ ನಮಗೆ, ಅಕಾರ್ಡಿಂಗ್ ಟು ದಿಸ್ ಲಾಜಿಕ್ ಗೇಟ್ ಆರ್ ಗೇಟ್ ಪ್ರಕಾರ ಏನಾಗುತ್ತೆ, ಇದು ಔಟ್ಪುಟ್ ಒನ್ ಅಂತ ಬರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಪ್ರೋಗ್ರಾಮ್ ನಲ್ಲಿ ನಾನು ಎಕ್ಸಿಕ್ಯೂಷನ್ ಆಫ್ ಎನರ್ಜೈಸ್ಡ್ ಮೋಟರ್, ಇದನ್ನ ಎನರ್ಜೈಸ್ಡ್ ಮೋಟರ್ ಆರ್ ಬಲ್ಬ್ ಯೂಸಿಂಗ್ ಸ್ವಿಚಸ್, ಯಾವ ಸ್ವಿಚ್ ಇದು, ಸ್ವಿಚ್ ಎ ಮತ್ತು ಸ್ವಿಚ್ ಬಿ ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಇದನ್ನ ಯಾವ ರೀತಿ ಪ್ರೋಗ್ರಾಮ್ ನ ಮಾಡಿ ಸಿಮ್ಯುಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.